ಅದೇ ಇದು ಬೀಜೋಪ ಥರ ಮಾಡಿ ಸ್ಟಾರ್ಟಿಂಗು. ಈಗ ಒಂದು ಮೂಟೆ ಬೇವಿನಿಂಡಿ ಜೊತೆ 10 kg ಆರ್ಗೋ ಪವರ್ ಹಾಕಿ ಹಾಕಿದ್ರೆ ಅಷ್ಟೇ, ಏನು ಹಾಕಿಲ್ಲ, ಚೆನ್ನಾಗಿ ಮೊಳಕೆ ಬಂದೈತೆ. ಬೀಜೋಪಚಾರ ಮಾತ್ರ, ಆರ್ಗೋ ಪವರ್ ಮಾತ್ರ ಬಳಸಿದ್ರೆ ಎಷ್ಟು ದಿನ ಆಗಿದೆ ಸರ್ ಇದು? ಹಾಕಲ್ ಲೇಬರ್ಗಳು ಏನು ಇಷ್ಟು ಗೊಬ್ಬರ, ಏನು ಗೊಬ್ಬರನೇ ಹಾಕ್ತೇವಲ್ಲ, ನೀನು ಗೊಬ್ಬರನೇ ಹಾಕ್ತೇವಲ್ಲ ಅಂತಿದ್ರು. ನಾನಿಲ್ಲ, ನನಗೆ ಎಷ್ಟು ಬೇಕಷ್ಟು ಹಾಕ್ತಾವನಿ, ಕಬಡ್ಡಿ ಹಾಕಿ ಅಂತ ಹೇಳಿದೆ. ಅವರೇ ಲೇಬರ್ಗಳು ಹತ್ತಕಬ ಇತ್ತಕಬ ಅಂತ ಅಂದ್ರೆ ನೀವು ಗೊಬ್ಬರನೇ ಹಾಕ್ತೇವಲ್ಲ ಸುಮ್ಮನೆ ಹಾಕ್ತಾ ಇದ್ದೀರಿ ಅಂತ. ಮೂಟೆ ಗೊಬ್ಬರ ಯೂರಿಯಾ ಡಿ ಐ ಪಿ ಕೊಟ್ರೇನೆ ಬೆಳೆ ಬರೋದು ಅಂತಾರೆ. ಅಂತ ಒಂದ್ ಮೂಟೆ ಬೇವಿನಿಂಡಿ ಜೊತೆ 10 kg ಆರ್ಗೋ ಪವರ್ ಇಷ್ಟೇ ಆಗ್ತಿದ್ದು, ಗುಣಿಗೆ ಬಿದ್ದಷ್ಟೇ ಕಾಣ್ತಿರ್ಲಿಲ್ಲ, ಅದು ಕಾಣಿಸಲ್ಲ 10 kg ಅಷ್ಟೇ ಬರೋದು ಆರ್ಗೋ ಪವರ್ ಆಗ್ತಿದ್ದು. ಅದಕ್ಕೆ ಲೇಬರ್ಸ್ ಇದನ್ನ ಬರೀ ಇಷ್ಟ ಆಗ್ತಾ ಇದೆ ಅಂತ ಅಂದ್ರು. ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡಿದ್ರಿ, ನಂತರ ಆರ್ಗೋ ಪವರ್ ಬೇವಿನಿಂಡಿ ಜೊತೆ ಹಾಕಿದ್ರಿ, ಅಷ್ಟಕ್ಕೆ ಇವಾಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಇನ್ನ ನೆಕ್ಸ್ಟ್ ವೆಜ್ ಪವರ್ ಗ್ರೀನ್ ಗೋಲ್ಡ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮ್ಗಿನ್ನು ಒಂದ್ ತಿಂಗಳಷ್ಟೊತ್ತಿಗ್ ನೋಡಕ್ ಆಗಲ್ಲ. ಬನ್ನಿ ಚಿಗುರು ಬಂದಿದೆಯಲ್ಲ, ಪರವಾಗಿಲ್ಲ ಅನ್ಸುತ್ತ ಇಲ್ಲ, ಇನ್ನೂ ಬರ್ಬೇಕಾಗಿತ್ತ, ಚೆನ್ನಾಗಿದ್ಯಾ? ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ ಕಡೆ ಇನ್ನೂ ಮೊಳಕೆ ಬಂದಿಲ್ಲ. ಹೌದಾ? ಡೇಟಲ್ಲಿ ಹಾಕಿರೋದು, ಕೆಮಿಕಲ್ ಹಾಕಿರೋದು, ಇನ್ನೂ ಕಡ್ದಿಲ್ಲ, ಎಲ್ಲೋ ಅಲ್ಲಲ್ಲೇ ಅಲ್ಲಲ್ಲೇ ಒಣಗ್ ಕಾಣ್ತೈತೆ ಅಷ್ಟೇ. ಓಕೆ ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸರ್. ನೀವು ಶುಂಠಿ ಮಾಡಿದ್ದೀರಾ? ನಿಮ್ಮ ಕಡೆ ಭಾಳ ಜನ ಶುಂಠಿ ಮಾಡಿದ್ದಾರೆ ನಿಮ್ಮ ಹೋಬಳಿಲಿ. ಇದು ಒಂದು ತಿಂಗಳದ್ದು, ಇದೆಂಗಿದೆ? ಮೊಳಕೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಪರವಾಗಿಲ್ಲ ಅಂತೀರಾ? ನಾವು ಅದೇ ಒಂದು ಗಾದೆ ಇದೆ, ಬೆಳೆಯೋ ಸಿರಿ ಮೊಳಕೆಯಲ್ಲಿಯೇ, ಶುಂಠಿ ಹೆಂಗ್ ಮೊಳಕೆ ಇಕ್ತದೆ ಬೆಳೆ ಹಂಗೆ ಬರುತ್ತೆ ಅನ್ನೋದು ಒಂದಿದು. ಈಗ ನೋಡೋಣ, ಇವಾಗ ಮೊಳಕೆ ಬಂದಿರೋದು ಒಂದು ತಿಂಗಳದ್ದು ನಾವು ಬಿಫೋರ್ ವಿಡಿಯೋ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು 2 ತಿಂಗಳು ಬಿಟ್ಟು ನಂತರ ಯಾವ ಥರ ಬೆಳವಣಿಗೆ ಆಗಿದೆ, ನೆಕ್ಸ್ಟ್ ಕಟಾವ ಆದಾಗ ಎಷ್ಟು ಕ್ವಿಂಟಲ್ ಇದು ಇಳುವರಿ ಬಂದಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವು ಮನು ಸರ್ ಕಡೆಯಿಂದ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ತೀವಿ. ಈಗ ಸರ್ ಈಗ ತೋಟ ಸರ್ ನೀವೇ ಒಂದು 20-25 ದಿವಸಕ್ಕೆ ನಮ್ಗೆ ವ್ಯತ್ಯಾಸ, ನೀವೇ ವಿಡಿಯೋ ಮಾಡ್ಕೊಡ್ತೀನಿ ಸರ್. ಅದರಲ್ಲಿ ನಿಮ್ಮಿಂದ ಸಕ್ಸಸ್ ಆಗೈತೆ ನಮಗೆ, ವಿಡಿಯೋ ಮಾಡ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಸಕ್ಸಸ್ ಇಲ್ಲ ಅಂತಂದಿದ್ರೆ ಸುಮ್ ಸುಮ್ನೆ ಅವಾಗ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಿರ್ಲಿಲ್ಲ, ಅದ್ರಲ್ಲಿ ಏನು ವಿಡಿಯೋ ಮಾಡ್ಕೊಳ್ಳೋದು. ರೈತರು ನೋಡಿ, ಒಬ್ರು ರೈತರಿಗೆ ಅನುಕೂಲ ಆದಾಗ ಇನ್ನೊಬ್ರು ರೈತರಿಗೂ ಅನುಕೂಲ ಆಗ್ಲಿ ಅಂತಾನೆ ಬಯಸೋದು. ಬಹಳ ಅದ್ಭುತವಾಗಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮರಿ ಅಲ್ಲಿ ನೋಡಿ, ಒಂದು 6-7 ಮರಿ ಒಂದೇ ಕಡೆ ಇದೆ. ಒಂದೇ ತವ 2 ಮರಿ ಮೂರು ಮರಿ ಕಡಿತಾ ಇದೆ, ಒಂದ್ ಕಡೆ ಕಡಿಯತಕ್ಕೆ ಮೂರು ಕಡೆ ಕಡಿತಾ ಇದೆ. ಅದೇ ನೋಡಿ ಸರ್, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ, ಚಿಕ್ಕದಾಗಿ ಕಾಣಿಸಲ್ಲ, 1, 2, 3, 4, 5 ಡಿ ಎಪಿ ಹಾಕಿಲ್ಲ, ಕೆಮಿಕಲ್ ಬೇವಿನಿಂಡಿ ಜೊತೆ ಆರ್ಗೋ ಪವರ್ ಅಷ್ಟೇ. ನಮ್ದು ಗ್ರಾನ್ಯೂಲ್ಸ್ ಬರುತ್ತೆ 10 kg ಬ್ಯಾಗ್, 10 kg ಅಷ್ಟೇ. ಅದೇ ಲೇಬರ್ಗಳು ಇದೇನು, ನೀನು ಏನು ಹಾಕ್ತಾನೆ ಇರೋಲ್ಲ ಅಂತಿದ್ರು, ಹ್ಞೂ ಕಡ್ದ ಇದು ಏನು ಹಾಕ್ತಿಲ್ಲ ನೀನು ಅಂತ. ಸರ್ ನಮ್ಮ ರೈತರು ಅದೇ ನೋಡಿ, ಡಿ ಎ ಪಿ ಕೊಡ್ಬೇಕು, ಮೂಟೆ ಗೊಬ್ಬರ ಯೂರಿಯಾ ಎಲ್ಲ ಕೊಟ್ರೇನೆ ಬೆಳೆ ಬರೋದು ಅಂತ ತಿಳ್ಕೊಂಬಿಟ್ಟವ್ರೆ. ಇದ್ರಲ್ಲಿ ನೀವು ಕೆದಕಿ ನೀವು ಒಂದೇ ಒಂದ್ ಕಾಳು ಯೂರಿಯಾ ತೆಗೆದುಕೊಡಿ. ಈ ವರ್ಷ ಅದು ಗೊಬ್ಬರ ಸರಿ ಇಲ್ದೇ ಇದ್ದ ಬಿಡ್ತೀವಿ, ಬೇರೆ ಬಿಡ್ತಿರ್ಲಿಲ್ಲ. ಇವ್ರದ್ದು ಜೀರಕ್ಸಕ್ಕೂ ಮತ್ತೆ ಗ್ರೀನ್ ಗೋಲ್ಡ್ ಇತ್ತು ಮನೆ ಸ್ವಲ್ಪ, ಅದನ್ನ ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿ ಬೇರೆ ಬಿಟ್ಟೈತಿ. ಹೊಗೆ ಸೊಪ್ಪು ಮನೆ ಹಿಂದ್ಗಡೆ ಐತೆ, ನಾನು ತೋರ್ಸ ಮರ್ಕೊಬಿಟ್ಟೆ. ಹೊಗೆ ಸೊಪ್ಪ ಸ್ಪ್ರೇ ಕೊಟ್ಮೇಲೆ 3 ದಿವಸಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಯ್ತು, ಈ ಕಂಪ್ಲೀಟ್ ಬೇರೆ ಬಿಟ್ಟೈತೆ. ಹೌದಾ? ಅದನ್ನ ನೋಡಿ ಈಗ ಜಸ್ಟ್ ನಮ್ಮ ಫ್ರೆಂಡ್ ಅದಕ್ಕೆ ಫೋನ್ ಮಾಡಿದ್ದೀಗ, ಚೆನ್ನಾಗಿ ಬೇರೆ ಬಿಟ್ಟಿದ್ರು ಅಂತೆಲ್ಲ ಕೊಡಿಲ್ಲ, ಅದು ಹೊಡಿತೀನಿ ಅಂತ. ಮೇನ್ ವೆಜ್ ಪವರ್ ಬುಡಕ್ ಕೊಡ್ಸಿ, 1, 2, 3, 4 ಒಂದೇ ಕಡೆ ಎಲ್ಲ ಕಡೆ ಬಿಸಿಲಿಗೆ. ಒಂದ್ ಕಡ್ಡಿ ಕಡೆ ಆತಕ್ಕೆ ಮೂರ್ ಕಡ್ಡಿ ಕಡಿತಾ ಇದೆ ಉಂಡಲ್ಲಿ ಅಲ್ವಾ, ಕೆಮಿಕಲ್ ಹಾಕಿರೋದೆಲ್ಲ ಒಂದೊಂದೇ ಕಡ್ಡಿ, ಒಂದ್ ಕಡ್ಡಿ ಮೇಲೆ ಕಡ್ದಿಲ್ಲ, ಇದು ಮೂರ್ ಕಡ್ಡಿ ಬರ್ತಾ ಇದೆ. ಶುಂಠಿ ಇದು ಒಂದು 17 ಮೂಟೆ ಹಿಡಿದ್ರೆ 3 ಎಕರೆ. ಇದು ಹುಣಸೂರು ತಾಲೂಕು ಕೊತ್ತೆಗಲ ಗ್ರಾಮ ಮನು ಸರ್ ಅವ್ರದ್ದು 3 ಎಕರೆ ಶುಂಠಿ ಫ್ಲಾಟು. ಒಂದು ತಿಂಗಳು 2 ತಿಂಗಳು ನಂತರ ಮನು ಸರ್ ಒಂದು ವಿಡಿಯೋ ಮಾಡ್ಕೊಡ್ತಾರೆ. ನಾವು ಬಿಫೋರ್ ಅಲ್ಲ, ಒಂದು ಇನ್ನೊಂದು 20 ದಿನಕ್ಕೆ ನನಗೆ ವೆಜ್ ಪವರ್ ನೀವೆಲ್ಲ ಡ್ರಂಚ್ ಮಾಡಿ ನೋಡಿ. ಇವತ್ತು ಡೇಟ್ ಇಷ್ಟು, ನಾವು ಹಿಂದೆ ವೆಜ್ ಪವರ್ ಗ್ರೀನ್ ಗೋಲ್ಡ್ ಕೊಟ್ಟಿದ್ವಿ, ಏನು ಕೊಟ್ಟಿದ್ದೀರಾ ಅದು ಹೇಳ್ಬಿಟ್ಟು ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ನಿಧಾನವಾಗಿ ಹಿಂಗೆ ತೋರಿಸ್ಕೊಂಡು ಹೋದ್ರೆ ಸಾಕು. ಹಿಂಗೆ ನೋಡಿ, ಹಿಂಗೆ ಟರ್ನ್ ಮಾಡಿದ್ರೆ ಎಲ್ಲ ಕಾಣಿಸುತ್ತೆ. ನಮ್ಮ ರೈತರುಗಳು ನಂಬಬೇಕು ಅಂತಂದ್ರೆ ನಾವು ರೈತರೇ ಮಾಡ್ಕೊಡ್ಬೇಕು. ಹೌದೌದು, ಅದ್ರಲ್ಲಿ ಅಲ್ಲ ರಿಸಲ್ಟ್ ಬರೋದ್ರಿಂದ ನೀವು ರೈತರೇ ಮಾಡ್ಕೊಡ್ಬೇಕು. ಅಲ್ಲ ಇವಾಗ ರೈತರು ಹೇಳಿದಾಗ ರೈತರು ನಂಬಲೇಬೇಕಲ್ಲ. ಈಗ ನಾ ಪಪ್ಪಾಯಿ ಬೆಳೆಯಕ್ಕೆ ಬೆಳೆಯಕ್ ಹಾಕಿಲ್ಲ, ಅದು ಸಖತ್ತು ವೈರಸ್ ಅಂತ ಹೇಳ್ತಿದ್ರು. ನಿಮ್ ನಂಬ್ಕೊಂಡೆ ನಾ ಪಪ್ಪಾಯಿ ಆಗ್ತಿರೋದು ಈಗ. ಹೌದಾ? 4 ಎಕರೆ ಪಪ್ಪಾಯಿ ಆಗ್ತಿರೋದು, ನಿಮ್ ನಂಬ್ಕೊಂಡೆ ಆಗ್ತಿರೋದು 4 ಎಕರೆ. ಓಕೆ ಸರ್, ಆಯ್ತು, ನಂಬಿಕೆ ಉಳಿಯುತ್ತೆ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ? ಉಳಿತದೆ ಉಳಿತದೆ ಅನ್ನೋದಕ್ಕೆ ಪಪ್ಪಾಯಿ ಆಗ್ತಿರೋದೇ ಆ ನಂಬಿಕೆಲಿ. ಸರಿ, ಉಳಿಸ್ತೀರಿ ಅಂತಾನೆ. ಖಂಡಿತ ಸರ್,
ನಾವು ನೋಡ್ಕೊಳ್ಳೋಣ ಬಿಡಿ, ಅದು ಒಳ್ಳೆ ಬೆಳೆ ತೆಗೆದು ಕೊಡೋಣ ನಿಮಗೆ. ನೋಡಿ ಮೂರು ಮೂರು ಮರಿ ಎಲ್ಲ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಸರ್. ಮೊಳಕೆ ಮಾತ್ರ ಸೂಪರ್ ಆಗಿ ಬಂದೈತೆ. ಬಾಳೆ ನೋಡಿ, ಬಾಳೆ ಫುಲ್ ಮೂರನೇ ಕೊಳೆಗೂ ಹಸಿರಾಗತ್ತೆ. ಬಾಳೆ ಸಾಮಾನ್ಯವಾಗಿ ಮೊದಲನೇ ಬೆಳೆ ಇದು ಏಲಕ್ಕಿ ಬೆಳೆ ತೆಗೆದ್ರೆ ಕಷ್ಟ ಅಂತಿದ್ದಾರೆ ನೋಡಿ. ಮೂರನೇ ಬೆಳೆ ಮೊದಲನೇ ಬೆಳೆ ತರನೇ ಕಾಣ್ತಾ ಇದೆ. ಎರಡು ವರ್ಷನೂ ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ ಗ್ರೀನ್ ಗೋಲ್ಡ್ ಇದನ್ನೇ ಕೊಟ್ಕೊಂಡು ಬಂದಿದ್ದೀರ, ಈಗ ಮೂರನೇ ವರ್ಷ ನಿಲ್ಲಿಸ್ಬಿಟ್ಟಿದ್ದೀರಾ? ನಿಲ್ಲಿಸ್ಬಿಟ್ಟಿದ್ದೀನಿ, ಯಾಕಂದ್ರೆ ತೆಗಿಬೇಕು ಡೆವಲಪ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಾಳೆ ಜಾಸ್ತಿ ನೆರಳಾಗೈತೆ. ಅರೆಕ ಪವರ್ ಕೊಟ್ಟಿದ್ದೀನಿ, ಎರಡು ಟೈಮ್ ಅರೆಕ ಪವರ್ ಕೊಟ್ಟಿದ್ದೀನಿ ನೋಡಿ. ಅದು ಬಾಳೆ ಚೆನ್ನಾಗಿ ಬಂದಿದೆ ಅಡಿಕೆನು. ಸ್ಪ್ರೇ ಕೊಟ್ಟಿಲ್ಲ, ನೀವು ನೆಕ್ಸ್ಟ್ ಬಾಳೆ ತೆಗೆದು ಸ್ಪ್ರೇ ಕೊಡ್ಬೇಕು. ಅಡಿಕೆನೂ ನಿಮಗೆ ತೋರಿಸ್ತಾ ಇದ್ದೀನಿ ಈಗ, ಯಾವ ಥರ ಇದೆ ಅಂತ. ಅಲ್ಲೊಂದು ಗಿಡ ಬಾಳೆ ಪಕ್ಕದಲ್ಲಿ ಎರಡು ಗಿಡ ಕಾಣಿಸ್ತಾ ಇದೆ, ಅಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೆಲ್ಲ ಕಾಣಿಸ್ತಾ ಅಡಿಕೆ ಅರೆಕ ಪವರ್ ಡ್ರಿಂಚ್ ಮಾಡಿದ್ನೆಲ್ಲ ಅಡಿಕೆ ನೋಡಿ. ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಪಕ್ಕದಲ್ಲಿ ಅಡಿಕೆ ಹಾಕೋರೆ, ಬಾಳೆ ಅಡಿಕೆ, ಅವರು ನಂತ ನಮ್ಮ ಫ್ರೆಂಡು, ಅವರು ಅರೆಕ ಪವರ್ ತರ್ಸ್ಕೊಂಡು ಹಾಕಿದ್ರು. ಹೌದಾ? ಹೌದು, ಅವ್ರನ್ನೆಲ್ಲ ನಾವು ಭೇಟಿನೇ ಮಾಡಲಿಲ್ಲ. ನೆಕ್ಸ್ಟ್ ಒಂದ್ಸರಿ ಬರ್ತೀನಿ. ಉಮೇಶ್ ಸರ್ ಕೊಡ್ತಿರೋದು, ಇನ್ನು ಯಾರ್ದು ಕಂಡಕ್ಟ್ ಇಲ್ಲ. ಉಮೇಶ್ ಸರ್ ಡೈರೆಕ್ಟ್ ಕಂಪ್ನಿಯಿಂದ ವಿಆರ್ಎಲ್ ಮುಖಾಂತರ ತರಿಸ್ಕೊಂತ ಹುಣಸೂರಿಗೆ ಬಂದ್ಬಿಡುತ್ತೆ. ಹುಣಸೂರು ವಿಆರ್ಎಲ್ ಬರ್ತದೆ, ಅಲ್ಲಿ ಕಾಯಕ ಮಾಹಿತಿ ಬಳಸೋದು ಯಾವ ರೀತಿ ಹೇಗೆ ಏನು? ಉಮೇಶ್ ಸರ್ ಯಾವ ತರ ಹೇಳ್ತಾರೆ ಆ ತರ ಫಾಲೋ ಮಾಡ್ಕೊಂಡು ಹೋಗೋದು. ಅವ್ರ ಗೈಡೆನ್ಸ್ ಅಲ್ಲಿ ನೀವು ಬೆಳಿತಾ ಇದ್ದೀರಾ? ಏನಿಲ್ಲ ಖಂಡಿತ ಸರ್. ಇವರೇ ಇನ್ನೊಂದು ಅರೆಕಪೂರು ಅದೇ ಅಡಿಕೆಗೆ ತರ್ಸ್ಕೊಟ್ಟಿದ್ನಲ್ಲ ನಿಮ್ಗೆ, ಇವರೇ ಅದು ಹೆಂಗಿದೆ ಸರ್ ನೀವು ಬಳಸಿದಿರಾ? ನಾನು ಬಳಸಿದ್ಮೇಲೆ ನೋಡಿ ಕೊಡೋದ್ಬಿಟ್ಟು ತಗೊಂಡ್ ಹಾಕೋರು. ನಿಮ್ದು ಎಷ್ಟು ವರ್ಷದ ಅಡಿಕೆ ಗಿಡ ಸರ್? ನಿಮ್ ಬ್ಯಾಚನೆ ಸರ್? ಎಷ್ಟು ತಿಂಗಳ ಹಿಂದೆ ಬಳಸಿದಿರಾ ನೀವು ಒಂದೊಂದು ಕ್ಲಿಯರ್ ಅನ್ಸುತ್ತೆ. ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಇದೆ. ರೈತರು ಬಳಸಬಹುದಾ ಈ ಪ್ರಾಡಕ್ಟ್? ಬಳಸಬಹುದು ಹಾಕೊಂಡು ನಾವು ಹಾಕಿದೀವಲ್ಲ. ನೀವು ಬೇರೆ ರೈತರಿಗೆ ಗ್ಯಾರಂಟಿ ಕೊಡ್ತೀರಾ ಬಳಸಬಹುದು ಚೆನ್ನಾಗಿ ಆಗುತ್ತೆ ಅಂತ? ಗ್ಯಾರಂಟಿ ಬೇರೆ ರೈತರಿಗೆ ಏನು ಹೇಳ್ಬೇಕು, ನಮ್ಗೆ ನಾವು ಗ್ಯಾರಂಟಿ. ನೀವು ಗ್ಯಾರಂಟಿ ಬೇರೆಯವ್ರಿಗೆ ಹೇಳ್ತಾ ಇದ್ರೆ ಅವರು ಈಗ ಇವ್ರು ಹಾಕಿದಾರೆ, ಇವ್ರು ಹಾಕ್ತಾನೆ ಅಂತ ನಾನು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಬಳಸಿದ್ದು ಇವರು, ಇವ್ರು ಬಳಸಾದ್ಮೇಲೆ ನಾನು, ಇವ್ರು ಹಾಕೋಣ ಇನ್ನು ಚೆನ್ನಾಗಿದೆ ಅಂತ ಅಂದ್ರೆ ಅವ್ರ ಮತ್ತೆ ನಾವೇ ಬಿಸಾಕೋ ಹಾಕಿದ್ರು ಒಟ್ಟು ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೊಬ್ಬರು ನಾವು ಹೇಳಂಗಿಲ್ಲ, ನಿಮ್ಮನ್ನ ನೋಡ್ಬೇಕಾದ್ರೆ ಬಳಸಬಹುದು. ಅವರು ಅಥವಾ ಕೇಳಿದ್ರೆ ನಾವು ಹೇಳ್ಬೋದು ಚೆನ್ನಾಗಿದೆ ಮಾಡಿ ಅನ್ಬೋದು. ಖಂಡಿತ ಸರ್. ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ಅನುಕೂಲ ಆಗಿ ಏನಕ್ಕೂ ಹೇಳ್ತಾರೆ ಅಂತ ತಿಳ್ಕೊತಾರೆ. ಇದು ಯಾವುದೇ ರೀತಿ ಚೈನ್ ಲಿಂಕ್ ಕಂಪನಿ ಅಲ್ಲ, ಇದು ಕಂಪನಿ ಟು ನೇರ ಮಾರಾಟ. ನಮ್ಮ ಕೆಲವು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಕೆಲವು ತಾಲೂಕಲ್ಲಿ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಇಲ್ಲ ಅಂದರೆ ಕಂಪ್ನಿಗೆ ಫೋನ್ ಮಾಡ್ತೀರಾ, ಡೈರೆಕ್ಟು ನಿಮ್ಮ ವಿ ಆರ್ ಎಲ್ನಲ್ಲಿ ನಿಮ್ಮ ತಾಲೂಕಿಗೆ ಕಳಿಸ್ಕೊಡ್ತೀವಿ ನಿಮ್ಮ ಹೆಸರಲ್ಲಿ ಡಿಶ್ ಬಿಲ್ ಮಾಡಿ. ಸರ್ ನಾಲ್ಕು ತಿಂಗಳಿಗೆ ಒಮ್ಮೆ ಕೊಡಿ ನೀವು ಅಡಿಕೆಗೆ, ನಾಲ್ಕು ತಿಂಗಳಿಗೆ ಒಮ್ಮೆ ಬುಡ ಕೊಡಿ, ಒಂದು ಸ್ಪ್ರೇ ಮಾಡಿ. ಡ್ರಂಚಿಂಗ್ ಕೊಟ್ಟು ಸ್ಪ್ರೇ ಮಾಡಿ. ನಾವು ಹೆಂಗ ಹೇಳ್ತೀವಿ ಹಂಗೆ ಹೇಳ್ತಾರೆ ಬಿಡಿ, ನಾವು ಫ್ರೆಂಡ್ಸು, ನಾವು ಯಾವ ಥರ ಹೇಳ್ತೀವಿ ಆ ಥರ ಇವರು ಫಾಲೋ ಮಾಡ್ತಾರೆ. ನೋಡ್ಕೊಡಿ ಈಗ ಸ್ವಲ್ಪ ಇಟ್ಟಿರಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ನಿಮ್ಮ ತೋಟ. ಇಲ್ಲ ಇದು ಯಾವ್ದೇ ವರ್ಷ ಮೂರ್ ತಿಂಗಳಲ್ಲಿ ನೋಡ್ತಾರೆ, ಮೂರ್ ತಿಂಗಳ ಗೊತ್ತಾಗೋಯ್ತದೆ ಚೈನ್ ಲಿಂಕ್ ಕಂಪ್ನಿ ಅಲ್ಲ ಏನ್ ಯೂಸ್ ಮಾಡ್ತಾ ಇದೀವಿ ಮರೇ ನಿನ್ನ ಈ ತರ ಆಯ್ತಲ್ಲ ಅಂತವ ಅಷ್ಟೇ ಸಾಕು, ಅವಾಗ ಅವರೇ ಸ್ಟಾರ್ಟ್ ಮಾಡ್ತಾರೆ ಬಳಸಕ್ಕೆ. ಇದು ಹುಣಸೂರು ತಾಲೂಕಲ್ಲಿ ಕೊತ್ತೆಗಾಲ ಅನ್ನೋ ಗ್ರಾಮದಲ್ಲಿ ಗೋಲ್ಡನ್ ಸಾಯಿಲ್ ಬೀಜೋಪಚಾರನ ಬಳಸಿ ನಾಟಿ ಮಾಡಿರೋಂಥ ಶುಂಠಿ. ಇಲ್ಲಿಂದ
ಸರ್ ಇದು ಬೇರೆಯವ್ರದ ಇದು ನಿಮ್ದೇ ಬಾಳೆ ಬಾಳೆ ಇದೆ ಬಾಳೆ ಇದೇನಾ ನೀವು ವಿಡಿಯೋ ಮಾಡಿ ಕಳ್ಸಿದ್ದು ಮೂರನೇ ಕುಳೆನಾ ಕುಳೆಗೂತೆ ಅರ್ಕೆ ಗಿಡ ಡೆವಲಪ್ ಆಗಲ್ಲ ತೆಗಿಬೇಕು ಅಂತ ಈಗ ತೆಗಿಬೇಕು ಅಂತ ಇದ್ ಮಾಡ್ತೇವೆ ಈಗ ಬಾಳೆ ಅಂತೂ ಇನ್ನು ಈ ಮೂರನೇ ಕುಳೆನೂ ಚೆನ್ನಾಗಿ ಬರ್ತದೆ ಇವ್ ಮೂರನೇ ಕುಳೆ ಕೊಡ್ತಾ ಇದೀರಾ ಫ್ರೂಟ್ ಪವರ್ ಮೂರನೇ ಕುಳೆ ಕೊಟ್ಟರೆ ತೆಗ್ದಾಕ್ ಕೊಡ್ಬೇಕು ಅಂತ ಕೊಟ್ಟಿಲ್ಲ ತೆಗ್ದಾಕ್ ಎರಡು ವರ್ಷ ಕೊಟ್ಟಿದ್ದೀರ ಎರಡು ವರ್ಷ ಕೊಟ್ಟಿದ್ದೀರ ಒಳ್ಳೆ ಟೇಸ್ಟ್ ಇತ್ತು ತೂಕನು ಕಾಯಿ ತೂಕ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಇದು ನೀರ್ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ನೀರ್ ತುಂಬಿಕೊಂಡು ಬೆಳೆತೀನಿ ಅನ್ನೋದೇ ಡ್ಯೂಟಿ ಇತ್ತು ಆತರ ಆಗೋಗಿತ್ತು ಹೋಗುತ್ತೆ ಅನ್ನೋ ಗಿಡಗಳ ನಮ್ಮದ್ರಲ್ಲಿ ಫ್ರೂಟ್ ಪವರ್ ಕೊಟ್ರೆ ಉಳ್ಕೊಂಡು ಚೆನ್ನಾಗಿ ಬೆಳೆ ಆಗುತ್ತೆ ಡೆವಲಪ್ ಆಗ್ತಿರ್ಲಿಲ್ಲ ನೀರ್ ಕುಡ್ದಿ ಜಾಸ್ತಿ ಆಗ್ಬಿಟ್ಟಿದ್ದು ಫ್ರೂಟ್ ಪವರ್ ಎಲ್ಲ ಕೊಟ್ಟಮೇಲೆ ಚೆನ್ನಾಗಿ ಡೆವಲಪ್ ಆಗಿ ಬೆಳೆ ಬೆಳೆದಿದ್ದು ನಾವು.